ಇಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರೇ, ಇವತ್ತು ಈ ಒಂದು ಬಿಜೆಪಿ ಸರ್ಕಾರದಲ್ಲಿ ನಡೀತಾ ಇರ್ತಕ್ಕಂತಹ ಮಹಿಳೆಯರ ಮೇಲಿನ ಒಂದು ದೌರ್ಜನ್ಯ ಅತ್ಯಾಚಾರವನ್ನು ಖಂಡಿಸಿ ಇವತ್ತು ದನಿ ಎತ್ತಕ್ಕಂಥ ಕೆಲಸವನ್ನು ಮಹಿಳಾ ಕಾಂಗ್ರೆಸ್ ವತಿಯಿಂದ ಮಾಡ್ತಾ ಇದ್ದೀವಿ. ಇಲ್ಲಿ ನನ್ನ ಜೊತೆಗೆ ನಮ್ಮ ನಾಯಕರು, ಇಬ್ಬರು ನಾಯಕಿಯರು ನನ್ನ ಜೊತೆಗಿದ್ದಾರೆ. ವೀಣಾ ಕಾಶ್ಯಪ್ಪನವರು ಬಾಗಲಕೋಟೆ ಎಂ ಪಿ ಕ್ಯಾಂಡಿಡೇಟ್ ಆಗಿದ್ದರು ಲಾಸ್ಟ್, ಮತ್ತು ಸಿಟ್ಟಿಂಗ್ ಜಿಲ್ಲಾ ಪಂಚಾಯತ್ ಮೆಂಬರ್ ಕೂಡ ಅವರು, ಮತ್ತು ಎಕ್ಸ್ ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಅವರು. ಮತ್ತು ನನ್ನ ಜೊತೆಗೆ ಚಳುವಳಿ ಕಾರ್ತಿ, ಅನೇಕ ಲಿಂಗ ಸಮಾನತೆಗೆ ಹೋರಾಟ ಮಾಡಿದಂತಹ ಹಕ್ಕುಗಳ ಹೋರಾಟಗಾರ್ತಿಯಾದಂಥ ಅಕ್ಕೈ ಪದ್ಮಶಾಲಿ ಸಹೋದರಿಯವರು ಕೂಡ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಸಹೋದರಿ ಶಾಸಕಿ ಮತ್ತು ನಮ್ಮ ಎ ಎಮ್ ಸಿಯ ಜನರಲ್ ಸೆಕ್ರೆಟರಿ ಆದಂಥ ಸೋಮರೆಡ್ಡಿಯವರು ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಗೆ ಸೇರಿಕೊಳ್ತಾರೆ. ಇವತ್ತು ನಿನ್ನೆ ಮತ್ತು ಇವತ್ತಿನ ಒಂದು ವಿದ್ಯಮಾನಗಳನ್ನು ನೋಡಿದಾಗ ಪತ್ರಿಕೆಯಲ್ಲಿ ಮತ್ತು ನಮ್ಮ ಪ್ರಿಂಟ್ ಮೀಡಿಯಾ ಮತ್ತು ವಿಜುವಲ್ ಮೀಡಿಯಾ ಎರಡರಲ್ಲೂ ದೃಶ್ಯ ಮಾಧ್ಯಮದಲ್ಲೂ ಕೂಡ ನಿನ್ನೆ ಇಡೀ ದಿನ ತಾವು ನೋಡಿರ್ತೀರಾ ಏನು ಬಾಗಲಕೋಟೆ ತೇರ್ದಾಳಿನಲ್ಲಿ ನಡೆದಂಥ ಒಂದು ಘಟನೆ, ಒಬ್ಬ ಹೆಣ್ಣುಮಗಳ ಮೇಲೆ ನಡೆದಂಥ ಒಂದು ದಬ್ಬಾಳಿಕೆಯ ಒಂದು ಅತ್ಯಾಚಾರವನ್ನು ಖಂಡಿಸ್ತಾ ಇದ್ದೀವಿ. ಏನು ಅವತ್ತು 11ನೇ ತಾರೀಕು ನಡೆದಂಥ ಘಟನೆಯ ಮೇಲೆ ಒಂದು ಕೇಸ್ ಕೂಡ ದಾಖಲಾಗಿತ್ತು ಆ ಹೆಣ್ಣುಮಗಳಿಂದ. ಅದ್ರ ಮೇಲೆ ಇದುವರೆಗೂ ಕೂಡ ಒಂದೇ ಒಂದು ಪ್ರತಿಕ್ರಿಯೆಯನ್ನು ತೆಗೆದುಕೊಳ್ಳಿಕ್ಕೆ ಈ ಸರ್ಕಾರದಿಂದ ಆಗಲಿಲ್ಲ. FIR ಕೂಡ ದಾಖಲು ಮಾಡಿಕೊಂಡಿಲ್ಲ. ರಾತ್ರಿ 9:30 ಕಾಯಿಸಿ ದಾಖಲು ಮಾಡಿಕೊಂಡಿದ್ರು. ಅದ್ರ ಮೇಲೆ ಯಾವುದೇ ರೀತಿಯಾದಂತಹ ಕ್ರಮವನ್ನು ಜರುಗಿಸ್ಲಿಕ್ಕೆ ಈ ಒಂದು ಪೊಲೀಸ್ ಇಲಾಖೆಯಿಂದ ಕೂಡ ಸಾಧ್ಯವಾಗಲಿಲ್ಲ. ಯಾವ ರೀತಿಯಾದಂಥ ಒಂದು ಆಡಳಿತವನ್ನು, ಸರ್ಕಾರವನ್ನು ನೋಡ್ತಾ ಇದ್ದೀವಿ ಅಂತ ಇವತ್ತು ನಾವು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಹೆಣ್ಣು ಮಕ್ಕಳಿಗೆ ತಮ್ಮದೇ ಆದಂಥ ಒಂದು ಸ್ಥಾನ ಇದೆ, ಸ್ತ್ರೀಯರಿಗೆ ತನ್ನದೇ ಆದಂತಹ ಗೌರವವನ್ನು ಕೊಡ್ತಕ್ಕಂಥ ಒಂದು ದೇಶ ನಮ್ಮದು. ಎಲ್ಲಕ್ಕಿಂತ ಹೆಚ್ಚಾಗಿ ಬಿಜೆಪಿ ನಾಯಕರಿಗೆ ನಾನು ಇವತ್ತು ಪ್ರಶ್ನೆ ಮಾಡೋದು, ಭಾರತ್ ಮಾತಾ ಕಿ ಜೈ ಅಂತ ತಾವು ಎಲ್ಲ ಕಡೆ ಶುರು ಮಾಡ್ತೀರಾ, ಅದು ನಿಜಕ್ಕೂ ಭಾರತ್ ಮಾತೆಯ ಪ್ರತಿರೂಪವಾದಂಥ ಹೆಣ್ಣು ಮಕ್ಕಳ ಒಂದು ರಕ್ಷಣೆಯನ್ನು ತಾವು ಮಾಡ್ತಾ ಇದ್ದೀರಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ನಾನು ತಮ್ಮ ಮೂಲಕ ಇವತ್ತು ಯಡಿಯೂರಪ್ಪನವ್ರಿಗೆ ಧೈರ್ಯವಾಗಿ ಕೇಳ್ತಕ್ಕಂಥ ಒಂದು ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಯಾಕಂತಂದರೆ ನೋಡಿ, ಬರೀ ಆ ಒಂದು ವಿಡಿಯೋ ತಾವು ನೋಡಿದ್ಬೇಕು, ಮೃಗದ ರೀತಿಯಲ್ಲಿ ತಳ್ಳಾಡ್ತಾರೆ ಹೆಣ್ಮಗಳು ಅನ್ನೋದನ್ನು ಮರೆತು ಅವ್ರ ಜೊತೆಯಲ್ಲಿ ಇರ್ತಕ್ಕಂಥ ಬೆಂಬಲಿಗರ ಜೊತೆಗೆ ಎಂಥ ಒಂದು ಅಮಾನುಷವಾಗಿ ನಡ್ಕೊಳ್ತಾರೆ ಮೃಗದ ರೀತಿಯಲ್ಲಿ ಅಂದರೆ ಅವ್ರಿಗೆ ಲಿಟ್ರಲಿ ಅವ್ರ ಕೆಳಗಡೆ ಬೀಳ್ತಾರೆ. ಅವತ್ತು ಅವತ್ತಾದಂಥ ಅವರ ಮಾನಸಿಕ ಮತ್ತು ದೈಹಿಕವಾದಂಥ ಒಂದು ಹಲ್ಲೆ ಏನಿದೆಯಲ್ಲ ಅದು ಆ ಒಂದು 9 ದಿನಗಳು ಇವತ್ತು ಇಷ್ಟು ದಿನದೊಳಗೆ ಅವರ ಒಬ್ಬರು ಗರ್ಭಿಣಿ ಆಗಿರ್ತಾರೆ ಅನ್ನೋದನ್ನು ನಮಗೆ ನಿನ್ನೆಯಿಂದ ಗೊತ್ತಾಗಿದೆ. ನಿಮ್ಮ ಮೂಲಕನೇ ಅವರ ಗರ್ಭಪಾತ ಕೂಡ ಆಗಿರ್ತಕ್ಕಂಥದ್ದು. ಇದೊಂದು ರೀತಿ ಎಂಥ ಒಂದು ಅಕ್ಷಮ್ಯ ಅಪರಾಧ ಅಂದರೆ, ಇವತ್ತು ನಮ್ಮ ದೇಶದಲ್ಲಿ ಗಟ್ಟಿಯಾದ ಕಾನೂನಿದೆ, ಗರ್ಭಪಾತವನ್ನು ಮಾಡಿಸ್ಲಿಕ್ಕೆ ಕೂಡ ಅವಕಾಶವಿಲ್ಲ ಇವತ್ತು. ಅದಕ್ಕೆ ಕಾನೂನಿನ ಅಡಿಯಲ್ಲಿ ಅನೇಕ ಕ್ರಮಗಳನ್ನು ತೆಗೆದುಕೊಂಡು ನಾವು ಮಾಡಬೇಕಾದಂಥ ಒಂದು ವ್ಯವಸ್ಥೆ. ತಾಯಿಯ ಒಂದು ಹಕ್ಕದು, ಪ್ರತಿಯೊಬ್ಬ ಹೆಣ್ಣು ತಾಯಿಯ ಒಂದು ಹಕ್ಕು ಮಕ್ಕಳನ್ನ ಹಿಡಿತಕ್ಕಂಥ ಒಂದು ಹಕ್ಕದು. ಇದನ್ನು ಕಿತ್ಕೊಂಡಿರ್ತಕ್ಕಂತಹ ಆ ಶಾಸಕರು ಇದ್ದಾರಲ್ಲ, ಸಿದ್ದು ಸವಡಿಯವರು, ಇವತ್ತು ಯಾವ ರೀತಿ ನಡ್ಕೊಂಡಿರ್ತಾರೆ ಒಬ್ಬ ಶಾಸಕರಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ಮಹಿಳೆಯರ ರಕ್ಷಣೆಯನ್ನು ಮಾಡ್ತೀನಿ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಬಂದಂಥ ಒಬ್ಬ ಶಾಸಕರಾಗಿ ಬರೀ ರಾಜಕೀಯಕ್ಕಾಗಿ, ಅಂದರೆ ಎಲ್ಲಿ ಇವರು ಕಾಂಗ್ರೆಸ್ ಅವ್ರಿಗೆ ಬೆಂಬಲ ಮಾಡಿ ನಮ್ಮ ಪಕ್ಷ ಇದಾಗುತ್ತಾನೋ, ಅಧಿಕಾರದ ದಾಹದಿಂದ ಇವತ್ತು ಹೆಣ್ಣು ಮಗಳ ರಕ್ಷಣೆಯನ್ನು, ಹೆಣ್ಣು ಮಗಳ ಮೇಲೆ ದೌರ್ಜನ್ಯವನ್ನು ಮಾಡಿರ್ತಕ್ಕಂತಹ ಸಿದ್ದು ಸವಡಿಯವ್ರ ಮೇಲೆ ಇದ್ದಕ್ಕಿದ್ದಂಗೆ ಇವತ್ತು ಯಾವ ರೀತಿಯಾದಂತಹ ಒಂದು ಪ್ರಸಂಗ ನಡೆದಿದೆ ಅಂದರೆ, ಸರ್ಕಾರ ಇವತ್ತು ಕಣ್ಮುಚ್ಕೊಂಡು ಕೂತಿರ್ತಕ್ಕಂಥದ್ದು. ಯಡಿಯೂರಪ್ಪನವರು ಕೂಡ ಯಾವುದೇ ರೀತಿಯಾದಂಥ ಕ್ರಮ ಜರುಗಿಸ್ತೀನಿ ಅಂತೇನು ಅವ್ರು ಎಲ್ಲೂ ಕೂಡ ಹೇಳ್ತಾ ಇಲ್ಲ. ಇವತ್ತು ವಿಡಿಯೋ ಮೂಲಕ ಮತ್ತು ಪತ್ರಿಕೆಯಲ್ಲಿ ಬಂದಿರೋ ಆಧಾರದ ಮೇಲೆ ಸುಮೋಟವನ್ನು ತೆಗೆದುಕೊಂಡು ಏನು ಪೊಲೀಸ್ ಇಲಾಖೆ ಅವ್ರನ್ನ ಇಮಿಡಿಯೇಟಾಗಿ ಬಂಧಿಸಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನೋದನ್ನು ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಯಾಕಂತಂದರೆ ಇಂಥ ಘಟನೆಗಳಿದೆಯಲ್ಲ, ಇದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂಥದ್ದು. ಸ್ತ್ರೀಯರ ರಕ್ಷಣೆಗೆ, ಸ್ತ್ರೀ ಪೀಡನೆಗೆ ಇಂಥ ಒಂದು ಕೆಲಸಗಳನ್ನು, ಅತ್ಯಂತ ಕೆಲಸವನ್ನು ನಾವು ಮಾಡಿದಾಗ ಮಾತ್ರ ನಮ್ಮ ಒಂದು ಹೆಣ್ಣು ಮಕ್ಕಳ ಒಂದು ರಕ್ಷಣೆಗೆ ನಾವೆಲ್ಲರೂ ಕೂಡ ದನಿ ಎತ್ತೋದಕ್ಕೆ ಸಾರ್ಥಕವಾಗುತ್ತೆ. ಭೇಟಿ ಬಚಾವೋ ಭೇಟಿ ಪಡಾವೋ ಅಂತಕ್ಕಂಥ ಸ್ಲೋಗನನ್ನು, ಸುಳ್ಳು ಸ್ಲೋಗನನ್ನು ಇಟ್ಕೊಂಡು ಬಂದಿರ್ತಕ್ಕಂಥ ಬಿಜೆಪಿಯವರು ಇವತ್ತು ನಿಜಕ್ಕೂ ಹೆಣ್ಮಕ್ಕಳ ಮೇಲೆ
ಆಸಕ್ತಿ ಏನಾದರೂ ಅವರ ಹಿತರಕ್ಷಣೆಯನ್ನು ಕಾಪಾಡ್ತಕ್ಕಂಥ ಒಂದು ಮನಸ್ಸಿದ್ರೆ ಇಮ್ಮಿಡಿಯೇಟ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಿಸ್ಬೇಕು, ಅವ್ರಿಗೆ ಕಾನೂನಲ್ಲಿ ಕಠಿಣವಾದಂಥ ಕ್ರಮವನ್ನು ಜರುಗಿಸ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು, ಮತ್ತು ಪಕ್ಷದಿಂದ ಉಚ್ಚಾಟನೆಯನ್ನು ಮಾಡಬೇಕು, ಶಾಸಕ ಸ್ಥಾನದಿಂದ ಅವ್ರನ್ನ ವಜಾಗೊಳಿಸ್ಬೇಕು ಅಂತಕ್ಕಂಥ ಒಂದು ಮಾತನ್ನು ನಾವು ಆಗ್ರಹ ಮಾಡ್ತೇವೆ. ನಿಜಕ್ಕೂ ನಮ್ಮ ಒಂದು ಧ್ವನಿ ಇವತ್ತು ಕರ್ನಾಟಕದ ಹೆಣ್ಣು ಮಕ್ಕಳ ಧ್ವನಿ ಆಗಬೇಕು. ಒಬ್ಬ ಹೆಣ್ಮಕ್ಳು ಇವತ್ತು ಯಾವ ಪಕ್ಷ ಅನ್ನೋದು ಮುಖ್ಯ ಆಗೋದಿಲ್ಲ, ಹೆಣ್ಮಗಳು ಹೆಣ್ಮಗಳು, ಅದು ಜಾತಿ ಹೆಣ್ಣು ಜಾತಿನೇ ಅಷ್ಟೇ. ಇವತ್ತು ಹೆಣ್ಣುಮಕ್ಕಳ ಪರವಾಗಿ ಇವತ್ತು ಬಿ ಜೆ ಪಿನಲ್ಲಿ ಇರ್ತಕ್ಕಂತಹ ಶೋಭಾ ಅಕ್ಕ ಅವರು, ಶಶಿಕಲಾ ಜೊಲ್ಲೆ ಅವರು ಏನು ಮಾಡ್ತಿದ್ದಾರೆ, ತಾರಕ ಅವರು ಏನು ಮಾಡ್ತಿದ್ದಾರೆ, ಯಾಕೆ ಇವರೆಲ್ಲ ಮೌನವಾಗಿರ್ತಕ್ಕಂಥದ್ದು? ಒಬ್ಬ ಹೆಣ್ಮಕ್ಳಿಗೆ ಆದಂಥ ಅನ್ಯಾಯ ಇವ್ರಿಗೇನು ಕಣ್ಣು ಕಾಣಿಸ್ತಾ ಇಲ್ವಾ? ಅಟ್ಲೀಸ್ಟ್ ಖಂಡಿಸ್ತಕ್ಕಂಥ ಒಂದು ಒಂದು ಕನಿಷ್ಠ ಮಾನವೀಯತೆಯನ್ನು ಪ್ರದರ್ಶನ ಮಾಡ್ತಕ್ಕಂಥ ಒಂದು ಉದ್ದೇಶನೇ ಇಲ್ಲ ಇವ್ರಿಗೆ. ನೀವು ನ್ಯಾಯ ಕೊಡಿಸೋದು ಆಮೇಲೆ, ಈ ಒಂದು ಘಟನೆಯನ್ನು ಖಂಡಿಸಿ ನೀವು ಯಾರಾದರೂ ಚಕಾರ ಎತ್ತಿದ್ದೀರಾ? ಹತ್ತು ಎಷ್ಟು ದಿನ ಆಗಿದೆ ಅದು ಘಟನೆ ನಡೆದು? 9ನೇ ತಾರೀಕು ನಡೆದಿರ್ತಕ್ಕಂಥ ಘಟನೆ, ಸುಮಾರು ಇವತ್ತಿಗೆ 22ನೇ ದಿನ. ಇವತ್ತು ಯಾರಾದರೂ ಒಬ್ಬರಾದರೂ ತಾವು ರಿಯಾಕ್ಟ್ ಮಾಡಿದ್ದೀರಾ, ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀರಾ? ಹಂಗಂದ್ರೆ ನಿಮ್ಮ ಉದ್ದೇಶ ಏನು, ನಿಮ್ಮ ನಿಲುವೇನು, ಬಿ ಜೆ ಪಿ ಪಕ್ಷದ ನಿಲುವನ್ನು ನಾನು ಕೇಳ್ತೀನಿ. ಮಹಿಳೆಯರ ಪರವಾಗಿ ನಿಮ್ಮ ನಿಲುವೇನು, ಮಹಿಳೆಯರ ಪರವಾಗಿ ನಿಮ್ಮ ನಿಲುವೇನು, ಮಹಿಳೆಯರ ರಕ್ಷಣೆ ಪರವಾಗಿ ನಿಮ್ಮ ನಿಲುವೇನು, ಇವತ್ತು ಮಹಿಳೆಯರ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯದ ಪರವಾಗಿ ನಿಮ್ಮ ನಿಲುವೇನು, ಅದರ ವಿರುದ್ಧವಾಗಿ ನಿಮ್ಮ ನಿಲುವೇನು? ನಿಮ್ಮ ಮೌನ ಸರಿಯಾಗಿ ತೋರಿಸ್ತಾ ಇದೆ ನೀವು ಹೆಣ್ಣು ಮಕ್ಕಳ ರಕ್ಷಣೆ ವಿರುದ್ಧವಾಗಿರ್ತಕ್ಕಂತಹ ನೀವು, ನಿಮ್ಮ ಕೀಚಕರು ನೀವು ಇವತ್ತು. ಅದಕ್ಕೆ ತಾವು ಹೆಣ್ಣು ನಾಯಕಿಯರು ಸೇರ್ಕೊಂಡಿದ್ದೀರಿ, ಶೋಭಕ್ಕ ಅವರು ಏನೂ ಮಾತಾಡೋದಿಲ್ಲ, ಶಶಿಕಲಾ ಜೊಲ್ಲೆ ಸಚಿವರು ಕೂಡ ಏನೂ ಮಾತಾಡೋದಿಲ್ಲ, ಯಾವುದೇ ರೀತಿಯಾದಂಥ ಒಂದು ಪ್ರತಿಕ್ರಿಯೆಯನ್ನು ಕೊಡಲ್ಲ. ಹೆಣ್ಣು ಅಂತಕ್ಕಂಥದ್ದನ್ನೇ ಸತ್ತು ಹೋಗಿರ್ತಕ್ಕಂಥ ಒಂದು ಮನುಷ್ಯತ್ವವನ್ನೇ ಕಳ್ಕೊಂಡಿರ್ತಕ್ಕಂತಹ ಇವತ್ತು ನಾಯಕಿಯರು ಆ ಪಕ್ಷದಲ್ಲಿರೋದು ಕೂಡ ವಿಪರ್ಯಾಸ. ಇವತ್ತು ಬಹುಶಃ ನಾವೆಲ್ಲರೂ ಹೆಣ್ಮಕ್ಳು ಇವತ್ತು ಈ ಒಂದು ಜನ್ಮವನ್ನು ಎತ್ತಿದ ನಂತರ ಹೆಣ್ಮಕ್ಳು ಹುಟ್ಟೋದೇ ಒಂದು ನಮ್ಮ ಸಮಾಜದಲ್ಲಿ ಬಹಳ ಒಂದು ಕಷ್ಟದ ಒಂದು ಇದು ರಕ್ಷಣೆಯಲ್ಲಿದೆ. ಗಾಂಧೀಜಿಯವರ ಒಂದು ಕನಸು ಮಧ್ಯರಾತ್ರಿ 2 ಗಂಟೆಗೆ ನಿರ್ಬಿಡೆಯಿಂದ ಓಡಾಡಬೇಕು ಅನ್ನೋದು, ಇವತ್ತು ಬಿಡಿ ಮಧ್ಯಾಹ್ನ ಹೊತ್ತೇ ಇಂಥ ಕೀಚಕರು ಇಂಥ ಪೀಡಕರು ಇದ್ದಾಗ ಮಹಿಳೆಯರಿಗೆ ರಕ್ಷಣೆಯಲ್ಲಿ ಅವರೊಬ್ಬರು ಪ್ರಜಾಪ್ರತಿನಿಧಿ, ಆ ಸಹೋದರಿ ಒಬ್ಬರು ಮೆಂಬರ್, ಅವರು ಪುರಸಭೆ ಮೆಂಬರ್, ಅವ್ರ ಮೇಲೆ ಇಂಥ ದೌರ್ಜನ್ಯ ನಡೆದ್ರೆ ಜನಸಾಮಾನ್ಯರ ಗತಿ ಏನು, ಬಡವರ ಗತಿ ಏನು, ನಿರ್ಗತಿಕರ ಗತಿ ಏನು, ದೀನ ದಲಿತರ ಗತಿ ಏನು? ಇವತ್ತು ದೇಶದಲ್ಲಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಅನಾಚಾರ ತಾಂಡವಾಡ್ತಾ ಇದೆ, ಹತ್ರಾಸಿಂದ ಹಿಡಿದು ಇವತ್ತು ಕರ್ನಾಟಕದವರೆಗೂ ನೀವು ನೋಡಿ, ದಿಲ್ಲಿಯಿಂದ ಹಿಡಿದು ಉತ್ತರ ಪ್ರದೇಶದಿಂದ ಹಿಡಿದು ಇಲ್ಲಿವರೆಗೂ ನೋಡಿ ಯಾವ ರೀತಿಯಾದಂಥ ಕ್ರಮಗಳನ್ನ ಜರುಗಿಸ್ತಾ ಇದ್ದಾರೆ. ಕಠಿಣವಾದ ಕಾನೂನುಗಳು ಇದೆಯಾ ನಮ್ಮ ದೇಶದಲ್ಲಿ? ನಿರ್ಭಯವನ್ನ ಮೂಲೆ ಗುಂಪು ಮಾಡಿಟ್ಟಿದ್ದಾರೆ. ಇವತ್ತು ಬಿಜೆಪಿ ಅವರ ಉದ್ದೇಶ ಏನು? ನರೇಂದ್ರ ಮೋದಿ ಅವ್ರಿಗೆ ನಾನು ಕೇಳಬೇಕಾಗತ್ತೆ, ಪ್ರಧಾನಮಂತ್ರಿಯವರು ಭೇಟಿ ಬಚಾವ್ ಭೇಟಿ ಪಡಾವೋ ಅಂತಕ್ಕಂಥ ಯೋಜನೆಯನ್ನ ಕೊಟ್ಟಿದ್ದೀರಾ? ಆದ್ರೆ ಬಹುಶಃ ತಮ್ಮ ಒಂದು ನಿಲುವೆ ಏನಿದ್ರಲ್ಲಿ ಭೇಟಿ ಬಚಾವೋ ಭೇಟಿ ಪಡೋವೋ ಅಂತಕ್ಕಂಥದ್ದು ನೋಡಿ ಸ್ವಾಮಿ, ಬರೀ ನಾಮಕಾವಸ್ಥೆ ಆಗ್ತಕ್ಕಂಥ ಒಂದು ಉದ್ದೇಶವಾಗಬಾರ್ದು. ನಿಜಕ್ಕೂ ನಿಮಗೆ ಆಸಕ್ತಿ ಇದ್ರೆ, ನಿಮಗೆ ಧೈರ್ಯ ಇದ್ರೆ, ನಿಮಗೆ ನಿಜಕ್ಕೂ ಕಾಳಜಿ ಇದ್ರೆ ಅದರಂತೆ ನಡ್ಕೊಳ್ಳಿ, ಇಲ್ಲ ಆ ಯೋಜನೆ ಸುಳ್ಳು ಅನ್ನೋದನ್ನ ಘೋಷಣೆ ಮಾಡಿ. ನಿಮ್ಮ ನಿಲುವು ಇದರಲ್ಲಿ ಗೊತ್ತಾಗ್ತದೆ, ಮಹಿಳಾ ನಾಯಕಿಯರು ಬಿ ಜೆ ಪಿ ನಾಯಕಿಯರು ನಾಯಕರ ಒಂದು ನಿಲುವು ಏನಂತಂದ್ರೆ, ಇದು ಮಹಿಳಾ ವಿರೋಧಿ ಸರ್ಕಾರ, ಮಹಿಳಾ ವಿರೋಧಿ ಮನಸ್ಥಿತಿ ಇರ್ತಕ್ಕಂಥ ಇದು ಸರ್ಕಾರ. ಇದು ನಿಜಕ್ಕೂ ಕಳ್ಳಿ ಕಿತ್ತು ಬರುತ್ತೆ. ಆ ವಿಡಿಯೋಗಳನ್ನ ನೋಡಿದಾಗ ಬಹಳನೇ ನೋವಾಗತ್ತೆ ನಮಗೆ. ಅದು ಈ ಪಕ್ಷ ಆ ಪಕ್ಷ ಅನ್ನೋದಲ್ಲ, ಯಾವುದೇ ಹೆಣ್ಣ ಮಗಳ ಮೇಲೆ ಈ ಥರ ನಡೆದಂತಹ ದೌರ್ಜನ್ಯವನ್ನು ಖಂಡಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮನಸ್ಸು ಇರಲಿಲ್ಲ ಅಂದಮೇಲೆ ಇವರು ಆಡಳಿತ ನಡೆಸಲಿಕ್ಕೆ ನಾಲಾಯಕು. ಇವತ್ತು ನಮಗೆ ಕಾನೂನು ಇದೆ, ಅದು ಕಾನೂನಿನಲ್ಲಿ ಮೂಲಕ ಅವ್ರಿಗೆ ಕ್ರಮ ತೆಗೆದುಕೊಳ್ತಕ್ಕಂಥ ಇವ್ರಿಗೆ ಉದ್ದೇಶನೇ ಇಲ್ಲ. ಕೀಚಕನ್ನ ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಬಿ ಜೆ ಪಿ ಸರ್ಕಾರವನ್ನು ನಾವಿವತ್ತು ನಿಜಕ್ಕೂ ಕೂಡ ಬಹಳ ನೋವಿನಿಂದ ಪ್ರಶ್ನೆ ಮಾಡಬೇಕಾಗತ್ತೆ. ತಾವು ಇಲ್ಲಿ ಆಡಳಿತ ಮಾಡ್ತಿರೋದೇ ಬಹಳ ಅಧಿಕಾರ ದಾಹಕ್ಕಾಗಿ ಬಿಟ್ಟರೆ ಇನ್ಯಾರ ಕಾಳಜಿನೂ ತಮಗಿಲ್ಲ, ಮಹಿಳೆಯರ ರಕ್ಷಣೆ ಬಗ್ಗೆ ಕಾಳಜಿ ಇಲ್ಲ ತಮಗೆ. ಭೇಟಿ ಬಚಾವ್ ಭೇಟಿ ಪಡಾವನ್ನು ದಯವಿಟ್ಟು ರದ್ದು ಮಾಡಿ, ಆ ಯೋಜನೆಯನ್ನು ರದ್ದು ಮಾಡಿ, ನಾಮಕಾವಸ್ಥೆಯಾಗಿರ್ತಕ್ಕಂಥ ಆ ಕೇಂದ್ರದ ಯೋಜನೆಯನ್ನು ರದ್ದು ಮಾಡಬೇಕಂತ ನಾನು ಆಗ್ರಹ ಮಾಡ್ತೇನೆ. ಮತ್ತು ಇಮ್ಮಿಡಿಯೇಟ್ ಆಗಿ ಸಿದ್ದು ಸವಡಿ ಅವರನ್ನ ಶಾಸಕ ಸ್ಥಾನದಿಂದ ವಜಾ ಮಾಡಬೇಕು, ಅರೆಸ್ಟ್ ಮಾಡಬೇಕು, ಅವರನ್ನ ಪಕ್ಷದಿಂದ ಉಚ್ಚಾಟಿಸ್ಬೇಕು. ಮತ್ತು ಅವರು ಹೇಳಿಕೆ ಕೊಡ್ತಾರೆ, ಒಂದು ತೀರಾ ಕಳಪೆ ಹೇಳಿಕೆ ಕೊಡ್ತಾರೆ, ಅಭಾಷಣ ಏನಾಗಿಲ್ಲ ಅಂತೇಳಿ. ಏನ್ರಿ ಆ ಹೆಣ್ಣು ಮಗಳ ಮನಸ್ಥಿತಿ ಗೊತ್ತಾ ನಿಮಗೆ?
ಯಾವ ರೀತಿ ಆಗತ್ತೆ ಅನ್ನೋದೇನಾದ್ರೂ ಗೊತ್ತಿದೆಯಾ ನಿಮ್ಗೆ? ನಿಮ್ಗೆ ನೀವು ಡಾಕ್ಟ್ರ, ನೀವು ಕಾನೂನಿದೆ, ಸರ್ಕಾರದ ದಾಖಲೆಗಳಿದ್ದಾವೆ. ಈ ರೀತಿಯಾದಂತಹ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ಲಿಕ್ಕೆ ಏನು ನಾಚಿಕೆ ಆಗೋದಿಲ್ವಾ ನಿಮಗೆ? ಒಬ್ಬ ಹೆಣ್ಮಗಳ ಮೇಲೆ ಹೋಗ್ಲಿ, ನಾನು ತಪ್ಪು ಮಾಡಿದ್ದೀನಿ ಅಂತಕ್ಕಂಥ ಮನಸ್ಥಿತಿನೇ ಬರಲಿಲ್ಲ ಅಂದಮೇಲೆ ಕ್ಷಮೆ, ಯಾವ ರೀತಿಯಾದಂಥ ನೀವು ಆಡಳಿತವನ್ನು ಕೊಡ್ತೀರಿ, ಯಾವ ರೀತಿ ಅಂತ ನ್ಯಾಯ ಕೊಡ್ತೀರಾ ನಿಮ್ಮ ಸ್ಥಾನಕ್ಕೆ? ನೀವಾಗಿದ್ದು ನೀವೇ ರಾಜೀನಾಮೆ ಕೊಡಬೇಕು ಅಂತ ಒಂದು ಸ್ಥಿತಿಯನ್ನು ತಾವೇ ನಿರ್ಮಾಣ ಮಾಡಿದ್ದೀರಾ. ಇವತ್ತು ನಾವಿವತ್ತು ಮಹಿಳಾ ಕಾಂಗ್ರೆಸ್ನಿಂದ ಇವತ್ತು ನಮ್ಮ ಶಾಸಕಿ ಆದಂತಹ ಸಹೋದರಿ ಸೋಮ್ಯರೆಡ್ಡಿ ಅವರು ಇವಾಗ ನಮ್ಮ ಪತ್ರಿಕಾಗೋಷ್ಠಿಗೆ ಜಾಯಿನ್ ಆಗಿದ್ದಾರೆ. ಅವ್ರ ಜೊತೆಗೆ ಮತ್ತು ಪದಕಾಯಿ ಪದ್ಮಶಾಲಿ ಅವ್ರ ಜೊತೆಗೆ ಮತ್ತು ವೀಣಾ ಕಾಶ್ಯಪ್ನ ಜೊತೆಗೆ ಇಡೀ ಮಹಿಳಾ ಕಾಂಗ್ರೆಸ್ ಅಲ್ಲ, ಇಡೀ ಮಹಿಳಾ ಸಮುದಾಯ ಇವತ್ತು ಈ ಒಂದು ನ್ಯಾಯವನ್ನು ನಾವು ಆಗ್ರಹ ಮಾಡ್ತೀವಿ. ಆದಷ್ಟು ಶೀಘ್ರವಾಗಿ ನಮಗೆ ನ್ಯಾಯ ಸಿಗಬೇಕಂತ ನಾವು ಕೇಳ್ಕೊಳ್ತೇವೆ. ಧನ್ಯವಾದಗಳು. ನಮ್ಮ ಶಾಸಕಿ ಸೌಮ್ಯರೆಡ್ಡಿ ಅವರು ಇದರ ವಿಚಾರವಾಗಿ ಮಾತಾಡಬೇಕಂತೇಳಿ ಕೇಳ್ಕೊಳ್ತೇನೆ. ಮೈಕ್ ಕೊಡ್ಪಾ.